ಎರಡು ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ಆದಂಥ ಈ ದುಷ್ಕೃತ್ಯ ಜನರನ್ನು ಬೆಚ್ಚಿ ಬಿಡಿಸುವಂತಹ ಪರಿಸ್ಥಿತಿಗೆ ತಂದಿದೆ. ಸಾಮಾನ್ಯ ಯುವಕ, ದೇಶಪ್ರೇಮಿ, ಸರ್ವವೂ ದೇಶ ಎನ್ನುವಂಥವನನ್ನು ಹಾಗೂ ರಾತ್ರಿ ಕೊಲೆ ಮಾಡಿದಂಥ ಪಾಪಿಗಳನ್ನು ಹಿಡಿದು ನೇಡಿಗೆ ಹಾಕಿ ಶಿಕ್ಷಿಸುವಂಥ ಕೆಲಸ ಆಗಬೇಕು. ಆ ತಾಯಿ, ಅವನ ತಾಯಿ ಮಾತಾಡುವುದನ್ನು ಕೇಳಿದರೆ ನನ್ನ ಮಗ ದೇಶ ದೇಶ ಎನ್ನುವಂಥ ಹೃದಯಾಂತರಳದ ನೋವು ಎಲ್ಲರನ್ನೂ ನೋವುಪಡಿಸುವಂತಹದ್ದಾಗಿದೆ. ಆ ತಾಯಿಗೆ ಕೊಲ್ಲೂರು ಮೂಕಾಂಬಿಕೆ ನೋವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ. ಒಬ್ಬ ರಾಷ್ಟ್ರ ಪ್ರೇಮಿಯನ್ನು ನಾವು ನಮ್ಮ ನಗಲಿದ ಬಗ್ಗೆ ನಮ್ಮೆಲ್ಲರ ನಮನ ಅವನ ಬಗ್ಗೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್.